ಬಲರಾಮನಿಗೆ ಅಣ್ಣ ನಾನು ನನ್ನ ಕೈಗೆ ಬರಬೇಕು ಅಂತ ಉಗ್ರಸೇನೆ ನಾನು ರಾಜ ನನ್ನ ಅಂತ ಆಹುಕನಿಗೆ ನಾನು ಹಿರಿಯ ಅದು ನನ್ನ ಇರಬೇಕು ಅಂತ ಜಾಂಬವತಿಗೆ ನಮ್ಮ ಅಪ್ಪ ಕೊಟ್ಟದ್ದು ನನ್ನ ಇರಬೇಕು ಸತ್ಯಭಾಮಿಗೆ ಅದು ಸಹಜವಾಗಿ ಅಂತರಂಗದಲ್ಲಿ ಇಲ್ಲದೇ ಇದ್ದರೂ ಸಹಜವಾಗಿ ನಮ್ಮ ಅಪ್ಪನ ಸೊತ್ತು ನಮ್ಮ ಮನೆಯಲ್ಲಿ ಬರಬೇಕು ಅಂತ ಅವಳದ್ದು ಒಂದು ಅಭಿಪ್ರಾಯ ಇದ್ದಲ್ಲಿ ಇದ್ದ ಹಾಗೆ ಕಾಣಿಸುತ್ತಲ್ಲಿ ಇದು ಯಾರ ಕೈಗೆ ಹೋದರೂ ಸಮಸ್ಯೆ ಇದೆ ಅಂತ ಹೇಳಿ ಕೃಷ್ಣ ವಾಪಸ್ಸು ಅಕ್ರೂರನ ಕೈಯಲ್ಲೇ ಅದನ್ನು ಒಪ್ಪಿಸಿ ಎಲ್ರಿಗೂ ಒಂದು ಮಾಹಿತಿಯನ್ನು ಕೊಡ್ತಾನೆ ಅವನು ಇಷ್ಟು ದಿವಸವೂ ಕೂಡ ಅದರಿಂದ ಬಂದ ಒಂದು ಸಣ್ಣ ಚೂರು ಕೂಡ ಬಂಗಾರವನ್ನು ತನ್ನ ಸ್ವಂತಕ್ಕೆ ಅವನು ಬಳಸಿಲ್ಲ ಬಾಯಿ ತುಂಬ ಹೊಗಳುತ್ತಾರೆ ವೇದವ್ಯಾಸರು ಅವನನ್ನು ದಾನಪತಿ ಅಂತ ನಾವು ದಾನಶೂರ ಕರ್ಣ ಅಂತ ಹೇಳುತ್ತೇವೆ ಆದರೆ ವ್ಯಾಸರು ಬಾಯಿ ಬಿಟ್ಟು ಹೇಳುವುದು ದಾನಶೂರ ದಾನಪತಿ ಅಂತ ಹೇಳುವುದು ಅಕ್ರೂರನನ್ನು ಅಕ್ರೂರ ಎಷ್ಟು ನಿರ್ವ್ಯಾಜವಾಗಿ ನಿಸ್ಪೃಹವಾಗಿ ಯಜ್ ಯಜ್ಞಗಳನ್ನು ನಡೆಸ್ತಾ ಇದ್ದ ಅಂದರೆ ಒಂದು ಸಣ್ಣ ಸಣ್ಣ ಸೌಖ್ಯಕ್ಕೋಸ್ಕರ ಅದರಿಂದ ಲಾಭವನ್ನು ಪಡೆಯದೆ ಯಾರ್ಯಾರಿಗೆ ಏನೇನು ಅಗತ್ಯ ಇದೆಯೋ ಎಲ್ಲಾ ಕಡೆಯಿಂದ ಋತ್ವಿಜರನ್ನು ಅಗತ್ಯ ಇರುವಂತಹ ಸಜ್ಜರನ್ನು ಗುರುತಿಸೋರಿಗೆ ಆ ಸಂಪತ್ತನ್ನು ವಿನಿಯೋಗ ಮಾಡುವ ಕೆಲಸ ಮಾಡ್ತಾ ಇದ್ದಾನೆ ಅಂತ ಅವನಿಗೆ ಕೊಟ್ಟಾಗ ಯಾರಿಗೂ ವಿರೋಧ ಮಾಡಲಿಕ್ಕಾಗಲಿಲ್ಲ ಯಾಕೆಂದರೆ ಅಕ್ರೂರ ಅಷ್ಟು ಎಲ್ಲರಿಗೂ ಅವನೊಬ್ಬ ಪ್ರಾಮಾಣಿಕ ಅವನೊಬ್ಬ ಸಾತ್ವಿಕ ಅದರ ಜೊತೆಗೆ ಅವನು ಯಜ್ಞಯಾಗಾದಿಗಳನ್ನು ಕಟ್ಟುನಿಟ್ಟಾಗಿ ನಿಷ್ಠೆಯಿಂದ ಮಾಡುವವನು ಅಂತ ಗೊತ್ತಿರುತ್ತಾದ್ರಿಂದಾಗಿ ಎಲ್ಲೂ ಸುಮ್ಮನಾಗ್ತಾರೆ ಹೀಗೊಂದು ಶ್ರಮಂತ ಕಮಣಿಯ ಸಮಸ್ಯೆ